ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೋದಾಗಲೂ ಕೂಡ ಎಷ್ಟೋ ಸಲ ಅವರಿಗೆ ಅಮಿತ್ ಶಾ ಅವರು ಭೇಟಿಗೆ ಸಿಕ್ಕಿರಲಿಲ್ಲ ಸಾಕಷ್ಟು ಸರ್ಕಸ್ ನಡೆಸ್ತಾ ಇದ್ದರು ಬೊಮ್ಮಾಯಿ ಅವರು ಟೈಮ್ ಸಿಗದೆ ಭೇಟಿಗೆ ಅವಕಾಶ ಸಿಗದೆ ಅಪಾಯಿಂಟ್ಮೆಂಟ್ ಸಿಗದೆ ಎಷ್ಟೋ ಬಾರಿ ಹಾಗೆ ವಾಪಸ್ ಬಂದಿರುವಂತ ಉದಾಹರಣೆಗಳು ಬೇಕಾದಷ್ಟು ಇದೆ ಆದರೆ ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಡೈರೆಕ್ಟ್ ಆಕ್ಸೆಸ್ ಸಿಕ್ಕಿದೆ ದೆಹಲಿಗೆ ತೆರಳಿದ ದಿನವೇ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಇದು ಬೆಳಗಾವಿ ಸಾಹುಕಾರನ ಪವಾರ್ ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ ನೆನ್ನೆ ರಾತ್ರಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ನೋಡಿ ಎಷ್ಟು ಪವರ್ ಇದೆ ಬೆಳಗಾವಿ ಸಾಹುಕಾರಗೆ ಅಂತ ಹೇಳಿ ಮಹಾನಾಯಕನ ಆಪರೇಷನ್ ಸಿಡಿ ಪುರಾಣವನ್ನ ಮಾಜಿ ಸಚಿವ ಅಮಿತ್ ಶಾ ಅವರ ಮುಂದೆ ತೆರೆದಿಟ್ಟಿದ್ದಾರ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋದಾಗ ಎಷ್ಟು ಸರ್ಕಸ್ ಮಾಡ್ತಾರೆ ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಆದರೆ ಅಮಿತ್ ಶಾ ಡೈರೆಕ್ಟ್ ಆಕ್ಸೆಸ್ ಇಕ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ನಾಯಕನ ಮೇಲೆ ಅಮಿತ್ ಶಾ ವಿಶೇಷ ಪ್ರೀತಿ ತೋರಿಸ್ತಾ ಇದ್ದಾರಲ್ಲ ಇದಕ್ಕೆ ನಿಜವಾಗ್ಲೂ ಕಾರಣ ಏನಿರಬಹುದು ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದು ಚುನಾವಣಾ ರಣತಂತ್ರವೋ ಅಥವಾ ಡಿಕೆ ಶಿವನ್ನ ಹಣಿಯುವಂತ ತಂತ್ರವೋ ಎಲೆಕ್ಷನ್ ವಿಚಾರದಲ್ಲಿ ಬೆಳಗಾವಿಗೆ ಸಾಹುಕಾರ ಆಶಾಕಿರಣವಾಗಿಬಿಟ್ರ ಇಷ್ಟು ಬೇಗ ಬೆಳಗಾವಿಯಲ್ಲಿ ನಾಯಕತ್ವ ಕೊರತೆ ನೀಗಿಸೋದಕ್ಕೆ ರಮೇಶ್ಗೆ ಬೆನ್ನು ತಟ್ಟಿದ್ರ ಅಮಿತ್ ಶಾ ಅವರು ಉಮೇಶ್ ಕತ್ತಿ ನಿಧನ ಲಕ್ಷ್ಮಣ್ ಸವದಿ ನಾಯಕತ್ವ ಫಲ ನೀಡದೇ ಇರುವಂತ ಹಿನ್ನೆಲೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳಗಾವಿ ಅಧಿಪತ್ಯಕ್ಕೆ ಬಿಜೆಪಿ ಈಗ ಪ್ಲಾನ್ ರೂಪಿಸಿಕೊಂಡಿರೋ ತರ ಕಾಣಿಸ್ತಾ ಇದೆ ಅಂದ್ರೆ ಕೇಂದ್ರ ಬಿಜೆಪಿ ಜಿಲ್ಲೆಯಲ್ಲಿ ಪಕ್ಷ ಬಲವರ್ಧನೆಗೆ ಯಾವ ಇತರೆ ನಾಯಕರು ಕೂಡ ಮುಂದಾಗಿಲ್ಲ ರಮೇಶ್ ಜಾರಕಿಹೊಳಿ ಉತ್ಸಾಹಕ್ಕೆ ಅಮಿತ್ ಶಾ ಅವರು ನೀರರದು ಪೋಷಿಸ್ತಾ ಇರುವಂತ ರೀತಿ ಕಾಣಿಸ್ತಾ ಇದೆ ಇದೆಲ್ಲ ಸಿನಾರಿಯೋ ನೋಡ್ತಾ ಇದ್ರೆ ವಿಷಕನ್ಯೆಗೆ ಪಾಠ ಕಲಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಸೋಲಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಜಾರಕಿಹೊಳಿ ಅವರನ್ನೇ ಅಸ್ತ್ರ ಮಾಡ್ಕೊಂಡು ಬಿಟ್ರು ಅಮಿತ್ ಶಾ ಅವರು ಅದೇ ರೀತಿ ಕಾಣಿಸ್ತಾ ಇದೆ ಇಬ್ರು ನಾಯಕರು ಒಬ್ಬನೇ ಶತ್ರು ವೈರಿಯನ್ನ ಸದೆಬಡಿಯೋದಕ್ಕೆ ಕಮಲ ಕಲಿಗಳು ಒಂದಾಗಿರೋ ರೀತಿ ಕಾಣಿಸ್ತಾ ಇದೆ ಡಿಕೆಶಿಗೆ ಖೆಡ್ಡ ತೋಡಿದ್ರ ಅಮಿತ್ ಶಾ ಹಾಗೂ ರಮೇಶ್ ಜಾರಕಿಹೊಳಿ ಇಬ್ರು ಸೇರ್ಕೊಂಡು ಅವತ್ತು ಆಫರ್ ತಿರಸ್ಕರಿಸಿ ಶಾ ವೈರಿಯನ್ನ ಡಿಕೆಶಿ ಗೆಲ್ಲಿಸಿದ್ರು ಅಹಮದ್ ಪಟೇಲ್ ಗೆಲುವಿಗೆ ಡಿಕೆ ಶಿವಕುಮಾರ್ ಕಾರಣ ಆಗಿದ್ರು ಅಮಿತ್ ಶಾ ಅವರ ಕೆಂಗಣ್ಣಿಗೂ ಕೂಡ ಡಿಕೆ ಶಿವಕುಮಾರ್ ಗುರಿಯಾಗಿದ್ರು ಡಿಕೆಶಿಯನ್ನ ಅವಕಾಶ ಸಿಕ್ಕಾಗ್ಲೆಲ್ಲ ಪರೋಕ್ಷವಾಗಿ ಅಮಿತ್ ಶಾ ಅವರು ಕಾಡ್ತಾನೆ ಇದ್ದಾರೆ ಇತ್ತ ಮಂತ್ರಿ ಸ್ಥಾನ ಹೋಗೋದಕ್ಕೂ ಕಾರಣ ಡಿಕೆಶಿ ಅನ್ನೋದು ಜಾರಕಿಹೊಳಿಗೆ ಸಿಟ್ಟಿದೆ ಕನಕಪುರ ಬಂಡೆಯನ್ನ ಪುಡಿಗಟ್ಟೋದಕ್ಕೆ ದೆಹಲಿಯಲ್ಲಿ ಕೇಸರಿ ಕಲಿಗಳು ಕೇಸರಿ ನಾಯಕರು ತಂತ್ರವನ್ನ ರೂಪಿಸ್ತಾ ಇದ್ದಾರಾ ಸಾಕಷ್ಟು ಚರ್ಚೆಯಲ್ಲಿರುವಂತ ವಿಚಾರ ಸದ್ಯ ಈ ಸಿಡಿ ಸಿಡಿಮಿಡಿ ವಿಚಾರ ಇದೆಯಲ್ಲ ಈ ಸಿಡಿ ವಿಚಾರದಿಂದ ಶುರುವಾದಂತ ಎಲ್ಲ ವೈರತ್ವ ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಸಿಬಿಐಗೆ ನೀಡಿದ್ರೆ ಡಿಕೆಶಿಗೆ ಮತ್ತೆ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದು ಡೌಟ್ ಇಲ್ಲ ಚುನಾವಣೆ ಹೊತ್ತಲ್ಲಿ ದೆಹಲಿ ಬೆಂಗಳೂರು ಅಲೆದಾಟದ ಶಿಕ್ಷೆಯನ್ನೇನಾದರೂ ನೀಡ್ತಾರಾ ಡಿಕೆ ಶಿವಕುಮಾರ್ಗೆ ಕಾನೂನು ಹೋರಾಟದ ಸುಳಿಯಲ್ಲಿ ಸಿಲುಕಿ ರಾಜಕೀಯ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಅಚ್ಚರಿ ಪಡುವಂತ ಅವಶ್ಯಕತೆ ಇಲ್ಲ ಡಿಕೆಶಿ ನಂಬಿ ರಾಜಕಾರಣ ಮಾಡ್ತಾ ಇರುವಂತ ಆಪ್ತರಿಗೆ ರಾಜಕೀಯ ಸಂಕಟ ಎದುರಾದಂತೆ ಕಾಣಿಸ್ತಾ ಇದೆ ಅಥವಾ ಎದುರಾಗುವಂತ ಎಲ್ಲ ಸಂಭವಗಳು ಇದೆ ಎಲ್ಲ ಲಕ್ಷಣಗಳು ಇದೆ ನೋಡಿ ಬೊಮ್ಮಾಯಿ ಅವರು ಎಷ್ಟೋ ವಿಚಾರಕ್ಕೆ ಡೆಲ್ಲಿಗೆ ಹೋದಾಗ ಅಂತ ರಾಜ್ಯದ ವಿಚಾರವಾಗಿ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಹತ್ರ ಮಾತನಾಡಬೇಕು ಅಂದಾಗ ಸಿಗೋದೇ ಇಲ್ಲ ಅಪಾಯಿಂಟ್ಮೆಂಟ್ ಎಷ್ಟೋ ಸಲ ಅವ್ರು ಹಾಗೆ ವಾಪಸ್ ಬಂದಿರೋದಿದೆ ಬರಿಗೈಯಲ್ಲಿ ಎಸ್ ಈ ಎಲ್ಲ ವಿಚಾರವಾಗಿ ಒಟ್ಟಾರೆಯಾಗಿ ದೆಹಲಿಗೆ ತೆರಳಿದ ದಿನವೇ ಅಮಿತ್ ಶಾನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿರೋದಿರಬಹುದು ಅಥವಾ ಇಷ್ಟು ಬೇಗ ಅಮಿತ್ ಶಾ ಅವ್ರ ಆಕ್ಸೆಸ್ ಸಿಕ್ಕಿದಿರಬಹುದು ಅಥವಾ ಡಿಕೆಶಿಯನ್ನ ಮಣಿಸೋದಕ್ಕೆ ಯಾವ ರೀತಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅನ್ನೋಂಥ ವಿಚಾರವಾಗಿ ಒಟ್ಟಾರೆಯಾಗಿ ಮಾಹಿತಿಯನ್ನು ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಡೆಸ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರುಣ್ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಯಲ್ಲಿರುವಂಥ ವಿಚಾರ ಅಂತಂದರೆ ರಮೇಶ್ ಜಾರಕಿಹೊಳಿ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರುವಂಥ ಈ ವಾಗ್ಯುದ್ಧಗಳು ಈ ಸಿಡಿ ವಾದಗಳು ಇದೆಲ್ಲವೂ ಕೂಡ ಸದ್ಯ ಈಗ ಅದು ಹೈಕಮಾಂಡ್ ತಲುಪಿದೆ ಅಂದರೆ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ ಆ ಚೆಂಡು ಇವಾಗ ಅಮಿತ್ ಶಾ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರನ್ನು ಹೋದ ದಿನಾನೇ ಭೇಟಿಯಾಗಿರೋದು ಇದೊಂದು ಆಶ್ಚರ್ಯದ ವಿಚಾರ ಸಿಎಂ ಅವ್ರಿಗೂ ಸಿಗದೇ ಇರುವಂಥವ್ರು ರಮೇಶ್ ಜಾರಕಿಹೊಳಿಗೆ ಇಷ್ಟು ಬೇಗ ಒಂದೇ ದಿನಕ್ಕೆ ಸಿಕ್ಬಿಟ್ರಲ್ಲ ಮಾತುಕತೆಗೆ ಅಂತೇಳಿ ಸೊ ಏನಾಗ್ತಾ ಇದೆ ಏನಾಗಬಹುದು ಏನಿರಬಹುದು ಬಿಜೆಪಿಯ ಪ್ಲಾನ್ ಪ್ಲೀಸ್ ಗೋ ಹೆಡ್ ಥ್ಯಾಂಕ್ ಯು ಸಿಂಧುರ ಇಲ್ಲಿ ಎರಡು ಆಸ್ಪೆಕ್ಟ್ನ ನಾವು ಗಮನಿಸ್ತೀವಿ ಪ್ರಮುಖವಾಗಿ ಒಂದು ಬೆಳಗಾವಿ ರಾಜಕೀಯ ಇನ್ನೊಂದು
ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಹಣಿಯುವಂತ ತಂತ್ರ ಈ ಎರಡೂ ಕೂಡ ಒಂದಕ್ಕೊಂದಕ್ಕೆ ಬೆಸ್ತ್ಕೊಂಡಿರುವಂತದ್ದು ನಾವು ಸ್ಪಷ್ಟವಾಗಿ ಕಾಣ್ತಾ ಇದೀವಿ ಮೊದಲನೆಯದಾಗಿ ರಮೇಶ್ ಜಾರಕಿಹೊಳಿಗೆ ಅವರ ವಿರುದ್ಧ ಸಿಡಿ ಷಡ್ಯಂತ್ರ ಮಾಡಿದಿದ್ದು ಅದರಿಂದಾಗಿ ಅವರು ಸಚಿವ ಸ್ಥಾನ ಕಳೆದುಕೊಂಡಿದ್ದು ರಾಜಕೀಯವಾಗಿ ಮೂಲೆಗುಂಪಾಗಿದ್ದು ಒಂದು ರೀತಿ ತನ್ನ ನೇಮು ಫೇಮು ಎಲ್ಲ ಕಳೆದುಕೊಂಡಿದ್ದು ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗಾಗಿ ಸಹಜವಾಗಿಯೇ ತಮ್ಮ ಅವಸಾನಕ್ಕೆ ಕಾರಣರಾದಂತ ವ್ಯಕ್ತಿಯ ವಿರುದ್ಧ ಸೇಡು ತಿರಿಸಿಕೊಳ್ಳೋದಕ್ಕೆ ರಮೇಶ್ ಜಾರಕಿಹೊಳಿ ಕಾಯ್ತಾ ಇದ್ದಾರೆ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿನೇ ಯಾರೋ ಖಾಸಗಿಯವರಿಂದ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿಗೆ ಕೊಟ್ಟು ಡಿ ಕೆ ಶಿವಕುಮಾರ್ ಷಡ್ಯಂತ್ರದ ವಿರುದ್ಧ ಎಲ್ಲ ದಾಖಲೆಗಳನ್ನು ಅವರು ಸಂಗ್ರಹಿಸಿದರಂತೆ ಮೊನ್ನೆ ಅದರ ಒಂದು ಜಲಕ್ನ ಕೂಡ ಬಿಡುಗಡೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಯಾರ ಜೊತೆನೋ ಮಾತಾಡುವಂತ ಒಂದು ಆಡಿಯೋನ ರಿಲೀಸ್ ಮಾಡಿದ್ರು ಆ ಮೂಲಕ ತಮ್ಮ ಸಿಡಿ ಷಡ್ಯಂತ್ರದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರೇ ಇರೋದು ಅಂತ ಪ್ರೂವ್ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಹೊರಟಿದ್ದಾರೆ ಇದು ಒಂದು ಕಡೆ ಮತ್ತೊಂದು ಕಡೆ ಈಗ ನೋಡಿ ಬೆಳಗಾವಿ ರಾಜಕಾರಣ ಒಂದು ರೀತಿ ಬಿಜೆಪಿಯಲ್ಲಿ ಅತಂತ್ರ ಸ್ಥಿತಿಯನ್ನು ತಲುಪಿದೆ ಒಂದು ಕಾಲ ಇತ್ತು ಜಾರಕಿಹೊಳಿ ಕುಟುಂಬ ಒಂದು ಕಡೆ ಉಮೇಶ್ ಕತ್ತಿ ಕುಟುಂಬ ಇನ್ನೊಂದು ಕಡೆ ಲಕ್ಷ್ಮಣ ಸೌದಿ ಕುಟುಂಬ ಮತ್ತೊಂದು ಕಡೆ ಹೀಗೆ ಬಿಜೆಪಿಯ ಮೂರು ಮೂರು ಪವರ್ ಸೆಂಟರ್ಗಳಲ್ಲಿ ಇದ್ವು ಈಗ ಉಮೇಶ್ ಕತ್ತಿ ಅವರು ಇಲ್ಲ ಅವರ ತಮ್ಮ ಕಾಂಗ್ರೆಸ್ಗೆ ಹೋಗ್ತಾರೋ ಬಿಜೆಪಿಗೆ ಬರ್ತಾರೋ ಎಲ್ಲಿ ಹೋಗ್ತಾರೋ ಪರಿಸ್ಥಿತಿ ಗೊತ್ತಿಲ್ಲ ಲಕ್ಷ್ಮಣ ಸೌದಿ MLC ಆದ್ಮೇಲಂತೂ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಇದ್ದಾರೆ ಇನ್ನು ಪ್ರಭಾಕರ್ ಕವರೆ ನನಗೆ ಯಾವ ಅಧಿಕಾರ ಇಲ್ಲ ಅಂತ ಸುಮ್ಮನೆ ಹಾಗಾಗಿ ಬೆಳಗಾವಿನಲ್ಲಿ ಏಕಮೇವಾದ್ವಿತೀಯ ನಾಯಕನಾಗಿ ಉಳ್ಕೊಂಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಒಬ್ಬರೇ ಬಿಜೆಪಿನಲ್ಲಿ ಈಗ ಮತ್ತೆ ಅವ್ರಿಗೆ ಪವರ್ ಕೊಟ್ಟರೆ ಬೆಳಗಾವಿನಲ್ಲಿ ತಮ್ಮ ಸಾಮರ್ಥ್ಯನ ತೋರಿಸ್ಬೇಕಲ್ಲ ಸಾಮರ್ಥ್ಯ ತೋರಿಸ್ಬೇಕಾದ್ರೆ ಮತ್ತೆ ಎದುರಾಳಿಯಾಗಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹೇಗಾದರೂ ಮಾಡಿ ಬಗ್ ಬಡಿಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಗ್ ಬಡಿಯೋದಕ್ಕೆ ಈಗ ಈ ಸಿಡಿ ಅಸ್ತ್ರವನ್ನು ರಮೇಶ್ ಜಾರಕಿಹೊಳಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇದು ನಂಬರ್ ಒನ್ ಇನ್ನೊಂದು ಆ್ಯಂಗಲ್ ನಾವು ನೋಡೋದಾದರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮುಂದೆ ಇದೆ ಅದಂತೂ ಸತ್ಯ ಕರ್ನಾಟಕದಲ್ಲಿರುವಂಥ ಆಡಳಿತ ವಿರೋಧಿ ಅಲೆಯಿಂದಾಗಿ ಮುಂಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೇಯ್ನ್ ಆಗುತ್ತೆ ಹಲವಾರು ಸಮೀಕ್ಷೆಗಳು ಕೂಡ ಇದನ್ನೇ ಹೇಳ್ತಾ ಇವೆ ಹಾಗಾದರೆ ಕಾಂಗ್ರೆಸ್ನ ಬಗ್ಗುಬಡಿಬೇಕಾದ್ರೆ ಕಾಂಗ್ರೆಸ್ನ ಒಂದು ತಂತ್ರಗಳನ್ನು ವಿಫಲ ಮಾಡಬೇಕಾದ್ರೆ ಏನು ಮಾಡಬೇಕು ಇಡೀ ಕಾಂಗ್ರೆಸ್ಗಿರೋದು ಇಬ್ಬರೇ ಆಧಾರ ಒಬ್ಬರು ಸಿದ್ದರಾಮಯ್ಯ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜನಪ್ರಿಯತೆಯನ್ನು ಹೊಂದಿರುವಂಥವರು ಯಾವುದೇ ಬ್ಲ್ಯಾಕ್ ಸ್ಪಾಟ್ ಅವರಿಲ್ಲ ಅವ್ರನ್ನ ಹಗರಣಗಳಲ್ಲಿ ಸಿಗಲಿಸೋದು ಭಾಳ ಕಷ್ಟ ಆದರೂ ಕೂಡ ಅವ್ರನ್ನ ಎಲೆಕ್ಷನ್ನಲ್ಲಿ ಸೋಲಿಸ್ಬೇಕು ಅಂತೇಳಿ ಷಡ್ಯಂತ್ರ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಗೆ ಅಮಿತ್ ಶಾ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ಚುನಾವಣಾ ಚಾಣಕ್ಯ ಅಂತಾರೋ ಡಿ ಕೆ ಶಿವಕುಮಾರ್ನು ಹಾಗೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ನ ಚುನಾವಣಾ ಚಾಣಕ್ಯ ಅಂತಾರೆ ಸಂಘಟನೆಯ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಇವತ್ತಿಗೂ ನಂಬರ್ ಒನ್ ನೋ ಡೌಟ್ ಇನ್ ಇಟ್ ಹಾಗಾದರೆ ಡಿ ಕೆ ಶಿವಕುಮಾರ್ನ ಕಟ್ ಹಾಕೋದು ಹೇಗೆ ಈಗಾಗಲೇ ಅವ್ರನ್ನ ಈ ಒಂದು ಅಕ್ರಮ ಆಸ್ತಿ ಪ್ರಕರಣಗಳಲ್ಲಿ ತಗಲು ಹಾಕಿದ್ದಾರೆ ಆದರೆ ಅದೂ ಸಾಲದು ಅದಕ್ಕಿಂತ ಹೆಚ್ಚಾಗಿ ಕ್ರಿಮಿನಲ್ ಅಫೆನ್ಸಸ್ಸಲ್ಲಿ ಕೂಡ ತಗಲು ಹಾಕಬೇಕು ಅದಕ್ಕೆ ಈಗ ರಮೇಶ್ ಜಾರಕಿಹೊಳಿ ತಂದಿರುವಂಥ ಒಂದು ಸಿಡಿ ಒಂದು ಏನಿವೆ ಅಥವಾ ದಾಖಲೆಗಳೇನಿವೆ ಇದು ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರ ಆಗುತ್ತೆ ಗಮನಿಸಿ ರಮೇಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಕಳ್ಕೊಂಡಿದ್ದು ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ಎರಡೆರಡೂವರೆ ವರ್ಷ ಆಯಿತು ಅವಾಗಿಂದ ಸುಮ್ಮನೆ ಇದ್ರ ದಾಖಲೆಗಳು ಇಟ್ಕೊಂಡು ಈಗ ಎಲೆಕ್ಷನ್ ಬಂದಿರೋ ಟೈಮಲ್ಲಿ ಇದ್ದಕ್ಕಿದ್ದಂಗೆ ದಾಖಲೆಗಳೆಲ್ಲ ಈಚೆ ಬಂದಿದೆ ಅದರ ವಿರುದ್ಧ ತೊಗೊಂಡೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀವು ಅವಾಗಲೇ ಹೇಳಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೋದರೆ ಟೈಮ್ ಸಿಗಲ್ಲ ಅಮಿತ್ ಶಾ ಅವ್ರ ಭೇಟಿಗೆ ಅಂಥದ್ರಲ್ಲಿ ಕಳೆದ ಬಾರಿ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದಾಗಲೇ ರಮೇಶ್ ಜಾರಕಿಹೊಳಿ ಹೋಗಿ ಅಮಿತ್ ಶಾನ ಭೇಟಿ ಮಾಡ್ತಾರೆ ಈ ರೀತಿ ತಮ್ಮ ಹತ್ರ ದಾಖಲೆಗಳಿವೆ ನಿಮಗೆ ಕೊಡ್ತೀವಿ ಇದಕ್ಕೆ ಸರಿಯಾದಂಥ ಕ್ರಮ ತಗೊಳ್ಳಿ ಮನವಿ ಮಾಡ್ತಾರೆ ನೀವು ದಿಲ್ಲಿಗೆ ಬನ್ನಿ ನೀವು ಭೇಟಿ ಮಾಡೋಣ ಅಂಥೇಳಿ ಅಮಿತ್ ಶಾ ಇವ್ರಿಗೆ ಅಭಯ ಕೊಟ್ಟು ಹೋಗ್ತಾರೆ ಅಂದರೆ ಈ ಎಲ್ಲ ತಂತ್ರಗಾರಿಕೆಗಳ ಸೂತ್ರಧಾರ ಅಮಿತ್ ಶಾನೇ ಅನ್ನೋದು ಎಲ್ಲ ಒಂದು ಕಡೆ ಸಂದೇಹ ಡಿ ಕೆ ಶಿವಕುಮಾರ್ನ ಮಣಸಿದ್ರೆ ಕಾಂಗ್ರೆಸ್ನ ಮುಕ್ಕಾಲು ಭಾಗ ಮುರಿದಂಗೆ ಹಾಗಾಗೇನೆ ಹೇಗಾದ್ರೂ ಸರಿ ಡಿ ಕೆ ಶಿವಕುಮಾರ್ನ ತಗಲಾಕ್ಬೇಕು ಹಾಗಂತ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಇರುವಂಥ ಸಿಡಿಗಳು ದಾಖಲೆಗಳು ಮತ್ತೊಂದು ಮಗದೊಂದು ಸುಳ್ಳ ಅಥವಾ ಅದು ಮ್ಯಾನಿಪುಲೇಟೆಡ ನಮಗೆ ಗೊತ್ತಿಲ್ಲ ಅದು ಹಾಗಂತ ಹೇಳೋದಕ್ಕೆ ನಾವು ಯಾರೂ ಅಲ್ಲ ತನಿಖೆ ಆಗಬೇಕಾಗಿದೆ ಆದರೆ ಯಾವ ರೀತಿ ತನಿಖೆ ಜಾರಕಿಹೊಳಿ ನೇರವಾಗಿ ಹೋಗಿ CBI ತನಿಖೆ ಆಗಬೇಕು ಅಂತ ಕೂತಿದ್ದಾರೆ ನೇರವಾಗಿ CBI ತನಿಖೆ ಹೇಗೆ ಸಾಧ್ಯ ಆಗುತ್ತೆ ಈಗಾಗಲೇ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ CID ತನಿಖೆ ಆಗಿದೆ ಇದರಲ್ಲಿ ಯಾರು ಕೈವಾಡನೂ ಇಲ್ಲ ರಮೇಶ್ ಜಾರಕಿಹೊಳಿ ಕೂಡ ಏನು ಬಹಳ ಸರ್ಕಾರ ಇತ್ತು ಕೊಡಬಹುದಾಗಿತ್ತು ಬೇಡ ಅಂತ ಹೇಳಿಲ್ವಲ್ಲ
ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ತನಿಖೆ ಮಾಡಿದಂತ ಸಿಐಡಿ ಬಿ ರಿಪೋರ್ಟ್ ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿನ ಕ್ಲಿಯರ್ ಮಾಡಿದ್ದಾರೆ ಹಾಗಾಗಿನೆ ಈಗ ಸಿಬಿಐ ತನಿಖೆ ಆಗಬೇಕು ಕೇಂದ್ರ ಗೃಹ ಸಚಿವರು ಆದೇಶ ಮಾಡಕ್ಕೆ ಸಾಧ್ಯ ಆಗುತ್ತಾ ಇವೆಲ್ಲ ಒಂದು ರೀತಿ ರಾಜಕೀಯವಾದಂತ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಮುಂದೆ ಇದು ಎಲ್ಲೆಲ್ಲಿಗೆ ತಗೊಂಡು ಹೋಗುತ್ತೋ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಕಾದು ನೋಡಬೇಕಾಗಿದೆ ಸಿಂಧೂರ ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ